ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಲರ್ಟ್ನ ವೀಕ್ಷಕರ ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬೆಂಗಳೂರು ಅಂದಿದ ತಕ್ಷಣ ನಮಗೆ ನೆನಪು ಬರೋದು ಲಾಲ್ಬಾಗ್. ಲಾಲ್ಬಾಗ್ ಅಂದ ತಕ್ಷಣ ನೆನಪು ಬರೋದು ಫಲಪುಷ್ಪ ಪ್ರದರ್ಶನ. ಇವತ್ತು ನಾವು ಬೆಂಗಳೂರಿನ ವಿಖ್ಯಾತ ಲಾಲ್ಬಾಗಲ್ಲಿ ಇದ್ದೀವಿ. ಸೊ ಇಲ್ಲಿ ಈ ವರ್ಷದ ಥೀಮ್ ಏನು, ಇಲ್ಲಿ ಬಂದಿರೋ ಪುಷ್ಪ ಪ್ರೇಮಿಗಳು ಏನಂತಾರೆ ನೋಡ್ಕೊಂಬರೋಣ. ಮಾತಾಡ್ಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಕನ್ನಡ ಶೆಫಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರು. ಇಲ್ಲಿ ಲಾಲ್ಬಾಗ್ ಎಷ್ಟು ದಿವಸದಿಂದ ಬರ್ತಾ ಇದೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಹುಟ್ಟಾಗಿಂದ ಆಲ್ಮೋಸ್ಟ್ ಇಲ್ಲಿ ಬರ್ತಾ ಇದ್ದೀವಿ ಆ ಲಾಲ್ಬಾಗ್ ನೋಡೋದಕ್ಕೆ. ಪ್ರತಿ ವರ್ಷನೂ ಗಣರಾಜ್ಯೋತ್ಸವ ಆಗಲಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ರೆಡಿನಾ, ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಪ್ರತಿ ವರ್ಷನೂ ಇಲ್ಲೇನು ಹೂಗಳಿಂದ ಏನು ಇಡೀ ಒಂದು ಲಾಲ್ಬಾಗ್ನೇ ಒಂದು ಹೂವಿನ ವಾತಾವರಣ ಎಷ್ಟು ಅಂದವಾಗಿ ಎಷ್ಟು ಚೆಂದವಾಗಿ ಇಡೀ ರಾಜ್ಯದ ನಮ್ಮ ಕರ್ನಾಟಕದ 31 ಜಿಲ್ಲೆ ಮತ್ತು ಪಕ್ಕದ ರಾಜ್ಯಗಳಾದ ಆಂಧ್ರ ಮತ್ತು ತಮಿಳುನಾಡು, ತೆಲಂಗಾಣ, ಕೇರಳ, ಹೀಗೆ ಮತ್ತು ಹೊರ ದೇಶದಿಂದನೂ ಸಮೇತ ನಮ್ಮ ಬೆಂಗಳೂರಿಗೆ ಇಂಥ ಸಂದರ್ಭದಲ್ಲಿ ಬರೋದು ಎಲ್ಲೋ ಒಂದು ಕಡೆ ನಮಗೆ ಖುಷಿಯಾಗುತ್ತೆ. ಹಾಗೆ ಎಲ್ಲೋದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಎಲ್ಲೋ ಅಂದರೆ ಹಬ್ಬದ ವಾತಾವರಣ ಇದು, ಯಾಕಂದರೆ ಈ ಥರ ಒಂದು ಅವಕಾಶ ಬೇರೆ ಎಲ್ಲೂ ಸಿಗಲ್ಲ. ನಮ್ಮ ಲಾಲ್ಬಾಗ್ ಬಿಟ್ಟರೆ ಗಣರಾಜ್ಯೋತ್ಸವ ಆಗಲಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಇಂಥ ಒಂದು ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನೋ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಚಿಕ್ಕ ಮಕ್ಕಳು ಏನೋ ಪ್ರಾಥಮಿಕ ಶಾಲೆಯವರಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದನೂ ಮಕ್ಕಳು ಇಲ್ಲಿಗೆ ಏನೋ ಪ್ರವಾಸ ಬರೋಂಥ ಸಮಯ ಇದು. ಈ ವರ್ಷ ಬಸವಣ್ಣ ಟೀಮ್ ತಂದಿದ್ದಾರೆ, ಏನನ್ಸುತ್ತೆ? ತುಂಬ ಖುಷಿಯಾಗುತ್ತೆ, ಯಾಕಂದರೆ ಸರ್ವ ಧರ್ಮದವರನ್ನು ಎಲ್ಲ ಜಾತಿಯವ್ರನ್ನು ಸಮವಾಗಿ ನೋಡ್ತಾ ಇರ್ತಕ್ಕಂಥ ನಮ್ಮ ಬಸವಣ್ಣವ್ರನ್ನ ಈ ಸಲ ತಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಇನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಮ್ಮ ಇದರಲ್ಲಿ ನಾವು ಆಡ್ತೀವಿ, ಎಲ್ಲೋ ಒಂದು ಕಡೆ ಇವತ್ತು ಸಾರ್ಥಕತೆ ಕಾಣ್ತಾ ಇದೆ ಅನ್ನೋದು ನಮಗೆ ಇವತ್ತು ಲಾಲ್ಬಾಗಲ್ಲಿ ಬಸವಣ್ಣವರ ಏನು ಇದು ಹೂವಿನ ಗುಚ್ಛದಿಂದ ಬಸವಣ್ಣನ ಅಲಂಕಾರಗೊಳಿಸಿ ಎಲ್ಲೋ ಒಂದು ಕಡೆ ಸಾರ್ಥಕತೆ ಆಗಿದೆ ಅಂತ ನಮ್ಮ ಒಂದು ಅಭಿಪ್ರಾಯ. ಎಷ್ಟು ವರ್ಷದಿಂದ ಬರ್ತಾ ಇದ್ರು? ನಾವೊಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ಈ ಸರಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಹೇಗಿದೆ, ಏನು ಅನ್ನಿಸ್ತಿದೆ ನಿಮಗೆ? ಇದು ಥೀಮು ತುಂಬ ಚೆನ್ನಾಗಿದೆ ಬಸವಣ್ಣನವ್ರದ್ದು. ಲಾಸ್ಟ್ ಟೈಮು ಬಂದಿದ್ವಿ, ಇವಾಗ ಪುನೀತ್ ರಾಜ್ಕುಮಾರ್ ಅವ್ರದ್ದೆಲ್ಲ ಇಟ್ಟಿತ್ತು. ಈಗ ಅವ್ರದ್ದು ಏನೇನು ಸ್ಲೈಡ್ಸ್ ಹಾಕಿದ್ದಾರೆ ಸುತ್ತಲೂ, ಅದು ತುಂಬ ಎಲ್ರಿಗೂ ಅಟ್ರ್ಯಾಕ್ಷನ್ ಇದೆ. ಏನಂದರೆ ಅವರದ್ದೊಂದು ಬೋಧನೆಗಳಿತ್ತು, ಅದೆಲ್ಲ ಜನಗಳಿಗೆ ತಿಳಿಯೋ ಥರ ಮಾಡಿರೋದು ತುಂಬ ಅನುಕೂಲ ಆಗಿದೆ. ಪ್ಲಸ್ ಪುತ್ತಲೆಗಳೇನೇನು ಇಟ್ಟಿರಲ್ಲ ತುಂಬ ಚೆನ್ನಾಗಿದೆ. ಬಹಳ ಸಂತೋಷ ಆಯಿತು ನಮಗೆ ಈ ಒಂದು ಲಾಲ್ಬಾಗ್ ಶೋ ಬಂದು ನೋಡೋದಕ್ಕೆ. ಇನ್ನು ಬರುವಂಥ ದಿನಗಳಲ್ಲಿ ಇನ್ನು ಯಾವ್ಯಾವ ಥರ ಥೀಮ್ ತರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಈಗ ಸದ್ಯಕ್ಕೆ ನಮ್ಗೆ ಅನಿಸೋದು ರಾಮ ಮಂದಿರ, ಅಯೋಧ್ಯೆ. ಅದು ತಂದರೆ ಈಗ ಸದ್ಯಕ್ಕೆ ಮಾಡಿರೋದ್ರಿಂದ ಅದು ಇಂಪಾರ್ಟೆನ್ಸ್ ಅದರದ್ದು ಗೊತ್ತಾಗುತ್ತೆ. ಬೆಂಗಳೂರಿನ ವಿಶ್ವವಿಖ್ಯಾತನೇ ಅಂತ ಹೇಳ್ಬೋದು ನಮ್ಮ ಲಾಲ್ಬಾಗ್ನ ಪುಷ್ಪಫಲ ಪ್ರದರ್ಶನ. ಸೊ ಈ ಪುಷ್ಪಫಲ ಪ್ರದರ್ಶನದಲ್ಲಿ ಎಕ್ಸ್ಪೆಷಲಿ ಇವತ್ತು ಈ ವರ್ಷ ತುಂಬ ಸ್ಪೆಷಲ್ ಆಗಿದೆ, ಯಾಕಂದರೆ ನಮ್ಮ ಕರ್ನಾಟಕದ ಬಸವಣ್ಣನವರ ಒಂದು ಕಲಾಕೃತಿನ ಬರೀ ಫಲಪುಷ್ಪ ಪ್ರದರ್ಶನದಲ್ಲಿ ಇವತ್ತು ಮೇಯ್ನಾಗಿ ಅದೇ ಅಟ್ರಾಕ್ಷನ್ ಅಂತಲೇ ಸಹ ಹೇಳ್ಬೋದು. ಸೊ ಅಂಥ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿರುವಂಥ ನಮ್ಮ ಗುರುಗಳನ್ನ ಮಾತಾಡ್ಸೋಣ, ಬನ್ನಿ. ಪ್ರಪ್ರಥಮವಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ನಮ್ಮ ಬಸವಣ್ಣವ್ರನ್ನ ಘೋಷಣೆ ಮಾಡಿದ್ದು, ಅದನ್ನಂತ ಅದರ ಜೊತೆಗೆ ನಮ್ಮ ವಿಶ್ವಗುರು ಬಸವಣ್ಣವರು ಮತ್ತು ವಚನ ಸಾಹಿತ್ಯಾಧ್ಯಾತ್ಮಿಕ ಈ ಒಂದು ಗಣರಾಜ್ಯೋತ್ಸವದ ಒಂದು ಪುಷ್ಪ ಪ್ರದರ್ಶನ ಆಗಿರುವಂಥದ್ದು ಬಹಳ ಸಂತೋಷದಾಯಕ ಸಂಗತಿ. 12ನೇ ಶತಮಾನದ ಬಸವಣ್ಣನವರು ಮತ್ತು ಆ
ಪೀಳಿಗೆಯಲ್ಲಿ ಬಂದಂತಹ ಎಲ್ಲ ಬಸವಾದಿ ಪ್ರಮತರು ನಮ್ಮ ಪರಂಪರೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ಇಡೀ ವಿಶ್ವ ಮನುಕುಲಕ್ಕೆ ಎಲ್ಲಕ್ಕೂ ಕೂಡ ಕೊಟ್ಟಿರ್ತಕ್ಕಂತಹ ಅವರ ಕೊಡುಗೆ, ಮಾನವೀಯ ಮೌಲ್ಯಗಳೇನಿದೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಹೆಚ್ಚಿನ ರೀತಿಯಲ್ಲಿ ಜನಗಳ ಮನಸ್ಸಿಗೆ, ಜನಗಳ ನೋಟಕ್ಕೆ ಅದು ತಲುಪುವಂತಹ ರೀತಿಯಲ್ಲಿ ಒಂದು ಪುಷ್ಪ ಪ್ರದರ್ಶನದ ಜೊತೆಗೆ ವಚನಗಳನ್ನು ಕೋಟ್ ಮಾಡಿ, ವಚನಗಳನ್ನು ನಮ್ಮ ಜನರಿಗೆ ತಲುಪುವಂತಹ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದೇ ಮೊದಲನೇ ಬಾರಿಯಿಂದ ಬಂದಿರುವಂಥದ್ದು ಈ ಗಾಜಿನ ಮನೆಗೆ. ಹೌದು, ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ರಾಜ್ಯದ, ನಮ್ಮ ದೇಶದಲ್ಲಿ ಬಸವಣ್ಣನವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು, ಸರ್ಕಾರದ ಮಟ್ಟದಲ್ಲಿ ವ್ಯವಸ್ಥೆಯನ್ನು, ಈ ಒಂದು ರೀತಿಯಾದಂಥ ಪುಷ್ಪ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ ಆಗುತ್ತೆ. ಮತ್ತು ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶರಣ ಪರಂಪರೆ, ಅದು ಇರತಕ್ಕಂಥ ಎಲ್ಲ ಮನುಕುಳಗಳಿಗೆ ಒಂದು ಒಲಿತನ್ನು ಮಾಡುವಂತಹ, ಎಲ್ಲ ಸಕಲ ಜೀವರಾಶಿಗಳಿಗೆ ಒಲಿತನ್ನು ಬಯಸುವಂತಹ ಒಂದು ಆ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಅದು ಎಲ್ಲರಿಗೂ ಕೂಡ ತರ್ತಾ ಇರತಕ್ಕಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖುಷಿಯನ್ನು ಕೊಡುವಂಥದ್ದು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣು ಶರಣಾರ್ಥಿ. ನಮಸ್ಕಾರ, ನನ್ನ ಹೆಸರು ರೂಪ ಅಂತ. ಎಲ್ಲಿಂದ ಬರ್ತಿರೋದು? ಬ್ಯಾಂಗ್ಳೂರು. ಓಕೆ, ಈ ವರ್ಷ ಬಸವಣ್ಣ ಅವರ ಥೀಮ್ ತಂದಿದ್ದಾರೆ, ಏನನ್ಸುತ್ತೆ ನಿಮಗೆ? ತುಂಬ ವಿಶೇಷ ಅನ್ನಿಸ್ತು. ಅವ್ರ ಬಗ್ಗೆ ಡೀಟೇಲ್ ಆಗಿ ಒಂದೊಂದು ಪೋಸ್ಟರ್ಸು, ಒಂದೊಂದು ಡೀಟೇಲು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಅದು ನಿಂತ್ಕೊಂಡು ಒಬ್ರೊಬ್ರು ಓದಬೇಕು, ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ವಿಶೇಷ ಅರ್ಥ ಮಾಡ್ಕೋಬೇಕು. ಅವ್ರ ಭಕ್ತರು, ಅವ್ರ ಜೀವನ ಹೆಂಗಿತ್ತು, ಹೆಂಗೆ ನಡೆಸಿದ್ರು, ಹೆಂಗೆ ಅಳವಡಿಸ್ಕೊಂಡ್ರು, ಜನರಿಗೆ ಹೆಂಗೆ ಸಹಾಯ ಮಾಡಿದ್ರು, ತುಂಬಾ ಡೀಟೇಲಾಗಿ ತುಂಬಾ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಅದ್ರ ಜೊತೆ ಫ್ಲವರ್ ಕಾಂಬಿನೇಷನ್, ಫ್ಲವರ್ಸ್ ಎಲ್ಲ ತುಂಬ ಡೀಟೇಲಿಂಗ್ ಆಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಸತಿ ಫ್ಲವರ್ ಕಾಂಬಿನೇಷನ್ಸು. ಫ್ಯೂ ಫ್ಲವರ್ಸ್ ಅಂತೂ ತುಂಬಾ ಹೊಸ ಟೈಪ್ ತಂದಿದ್ದಾರೆ. ಆಮೇಲೆ ಅಲ್ಲಲ್ಲಿ ಅವ್ರದ್ದು ವಿಶೇಷವಾಗಿ ಬಸವಣ್ಣನವ್ರದ್ದು ಸ್ಕಲ್ಪ್ಚರ್ಸ್ ಎಲ್ಲ ಇಟ್ಟು, ಅವ್ರ ಶಿಷ್ಯರದು ಎಲ್ಲ ಇಟ್ಟು, ಅದ್ರ ಮುಂದೆ ಇರೋ ಫ್ಲವರ್ಸೂ ಅಷ್ಟೇ ತುಂಬ ವಿಶೇಷವಾಗಿದೆ. ತುಂಬ ಇಷ್ಟ ಆಯಿತು ಈ ಸತಿ. ಮುಂದಿನ ಬರುವಂಥ ದಿನಗಳಲ್ಲಿ ಇನ್ಯಾವ್ಯಾವ ಥೀಮ್ ತರಬೇಕು ಅಂತ ನಿಮ್ಗೆ ಅನಿಸುತ್ತೆ? ನಮ್ಮ ಕರ್ನಾಟಕದ ಹೀಗೆ ದೊಡ್ಡ ದೊಡ್ಡ ಏನಂತಾರೆ ಅಭಿವೃದ್ಧಿಗೆ ತಂದಿರೋರ ಬಗ್ಗೆ ವಿಶೇಷವಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇನ್ನು ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರ್ದಿರೋರ್ಗೆ ಏನಂತೀರಾ? ಬಂದು ನೋಡಿ, ಮಿಸ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 40 ವರ್ಷದಿಂದ ನೋಡ್ತಾ ಇದ್ದೀನಿ, ಈ ವರ್ಷ ಇದ್ದೀನಿ, ಇನ್ನೆರಡು ವರ್ಷ ಇರ್ತೀನೋ ಗೊತ್ತಿಲ್ಲ. 215 ಇಯರ್ಸ್ ಇದು. ಸೊ ನಾನು 45 ವರ್ಷದಿಂದ ನೋಡ್ತಾ ಇದ್ದೀನಿ. ಈ ವರ್ಷ ಫಲಪುಷ್ಪ ಪ್ರದರ್ಶನದಲ್ಲಿ ಬಸವಣ್ಣ ಅವರ ಥೀಮ್ ತಂದಿದ್ದಾರೆ, ನಿಮ್ಗೆ ಹೇಗೆ ಅನ್ನಿಸಿದೆ? ಆ ಥೀಮ್ ಕೇಳೋಕೆ ಭಾಳ ಚಂದ, ಯಾಕಂದರೆ ಅವ್ರ ವಚನಗಳು ಅಷ್ಟೊಂದು ಅರ್ಥಗರ್ಭಿತವಾಗಿವೆ. ದೇ ಹ್ಯಾವ್ ಗಾಟ್ ವೆರಿ ಮಚ್ ಏನಂದರೆ ಇಟ್ ಗಿವ್ಸ್ ಡಿಫ್ರೆಂಟ್ ದಿಸ್ಟ್ ಒಂದು ಇದಕ್ಕೇ ಒಂದು ಬೇರೆ ಆಯಾಮಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂಗೆ. ಬಸವಣ್ಣ ಬಸವ ಭವನಕ್ಕೆ ಹೋಗ್ತಾ ಇರ್ತೀನಿ ನಾನು, ಅಲ್ಲಿ ಲೈವ್ ಆಗಿ ಐ ಯೂಸ್ ಟು ಲಿಸನ್, ಕಾರಣ ಇಂಗ್ಲೀಷ್ ಬಂತು, ಕೇಳ್ತಾ ಇರ್ತೀನಿ ನಾನು ಬಸವಣ್ಣವ್ರ ವಚನಗಳು. ಸಿದ್ದಯ್ಯ ಪುರಾಣಕರಿಂದ ಕೇಳ್ತಾ ಇದ್ದೀನಿ ನಾನು, ಈ ಬಸವ ಭವನಕ್ಕೆ ರೆಗ್ಯುಲರ್ ಮೆಂಬರ್. ಯಾವುದಾದ್ರು ಒಂದು ವಚನ ಹೇಳ್ಬೋದಾ? ವಚನ ನಾನು ಹೇಳಬೇಕಾ? ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಳಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಒಂದು ಯಾವುದೋ ಬಿಟ್ಟಿರಬೇಕು. ತುಂಬ ಚೆನ್ನಾಗಿದೆ ಸರ್. ಮುಂಬರುವ ದಿನಗಳಲ್ಲಿ ಇನ್ಯಾವ ಥರ ಥೀಮ್ಸ್ ತರಬೇಕು ಅಂತ ನೀವು ಅನ್ಕೊಂತೀರಾ? ಎಷ್ಟೋ ಥೀಮ್ಸ್ ತಂದಿದ್ದಾರೆ, ನಾವು ಹೇಗೆ ಹೇಳ್ಬೋದು? ಬಿಕಾಸ್ ಇಟ್ ಈಸ್ ಆರ್ಟ್, ಇದರಿದ್ದವರಿಗೆ ಅದರದ್ದು ಐಡಿಯಾ ಇರ್ತದೆ. ಯಾವ್ಯಾವ ಹೊಸ ಹೊಸ ಐಡಿಯಾ ತಂದರೆ ರಿಯಲಿ ಐ ವೆಲ್ಕಮ್. ಸರಿ, ಇನ್ನು ಈ ಫಲಪುಷ್ಪ ಪ್ರದರ್ಶನಕ್ಕೆ ಯಾರು ಬಂದಿಲ್ಲ ಅವ್ರಿಗೆ ಏನಂತೀರಾ? ಒಳ್ಳೆಯ ಒಂದು ಇದನ್ನು ಮಿಸ್ ಮಾಡ್ಕೋತಾರ ಅಂತ ಹೇಳ್ಬೋದು ಅಷ್ಟೆ. ಯಾಕಂದರೆ ಕೆಲವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೂ ಬರಲಿಕ್ಕೆ ಆಗ್ದಿಲ್ಲ, ಬೇರೆ ಬೇರೆ ಊರಲ್ಲಿರ್ತಾರೆ. ಇಲ್ಲಿದ್ದವರಾದರೂ ಅಟ್ಲೀಸ್ಟು ವರ್ಷಕ್ಕೊಂದ್ಸಾದರೂ ಬಂದು ಅದನ್ನು ಸಮಿದ್ರೆ
ಅವ್ರಿಗೂ ಧನ್ಯರು, ನಾವು ಧನ್ಯರು, ನೋಡಿದವ್ರಿಗೂ ಮಾಡಿದವರು ಅವ್ರಿಗೊಂದು ಕ್ರೆಡಿಟ್ ಹೋಗುತ್ತೆ. ಅಷ್ಟು ವರ್ಷ ಬರ್ತಾ ಇರೋದು ಏನು ಅನ್ನಿಸ್ತಿದೆ ನಿಮಗೆ ಇಲ್ಲಿರೋ ಇವರು ಬಸವಣ್ಣವರ ಬಗ್ಗೆ ಇಲ್ಲಿ ಬರೆದಿರೋದೆಲ್ಲ ನೋಡಿ ತುಂಬ ಖುಷಿ ಆಯಿತು ನಮಗೆ. ತಿರ್ಗಾ ಮತ್ತೆ ಇಲ್ಲಿ ಪದೇ ಪದೇ ಬರಬೇಕು, ಇದನ್ನೆಲ್ಲ ನೋಡಬೇಕು, ಮಕ್ಕಳಿಗೆ ಇದನ್ನು ಇದ್ರ ಬಗ್ಗೆ ತಿಳಿಸ್ಬೇಕು ಅನ್ನೋದು ನಮಗೆ ತುಂಬ ಇದಾಯಿತು. ಬಸವಣ್ಣವ್ರ ವಚನಗಳೆಲ್ಲ ಕೇಳಿದ್ದೀರಾ? ಹ್ಞೂ ಕೇಳಿದ್ದೀನಿ ಮೇಡಮ್. ಯಾವುದಾದ್ರು ಒಂದು ಹೇಳೋಕ್ಕಾಗತ್ತಾ? ಇಲ್ಲ ಮೇಡಮ್. ಸರಿ, ಬಸವಣ್ಣವ್ರ ವಚನಗಳು ಹೇಗೆ ಅನ್ನಿಸ್ತಿದೆ ನಿಮಗೆ? ಅವರು ಮುಂದೆ ಬರುವ ದಿನಗಳಲ್ಲಿ ಯಾವ ಥರ ಥೀಮ್ ತರಬೇಕು ಅನ್ಕೊಂಡು? ಇಲ್ಲ ಮೇಡಮ್, ಆ ಥರ ಇಲ್ಲ. ಅವರು ಇಲ್ಲಿ ಬಂದಾಗ ನಮಗೆ ಅವರು ಹುಟ್ಟಿದ್ದು ಅವ್ರು ಬೆಳೆದಿದ್ದು ಇಲ್ಲೆಲ್ಲ ನೋಡಿದ್ರೆ ಇದನ್ನು ಕೆಲವೊಂದು ವಿಷಯಗಳೆಲ್ಲ ಮಕ್ಕಳಿಗೆ ನಮ್ಗೆ ಹೇಳಿಲ್ಲ ನಮ್ಮ ಮನೇಲಿ, ಅದನ್ನೆಲ್ಲ ಮಕ್ಕಳಿಗೆ ಹೇಳಿದ್ರೆ ಅವ್ರಿಗೆ ತುಂಬ ಉಪಯೋಗ ಆಗುತ್ತಲ್ಲ ಅಂತ ನಾವು ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದು ತೋರಿಸ್ತಾ ಇದ್ದೀವಿ. ಸ್ಕೂಲ್ ಮಕ್ಕಳನ್ನೆಲ್ಲ ಸ್ಕೂಲ್ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀರಾ? ಹಾಂ ಹೌದು ಮೇಡಮ್, ಇದು ಸ್ಕೂಲ್ಗೆಲ್ಲ ಉಪಯೋಗ ಮಕ್ಕಳಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಬಂದು ಎಲ್ಲ ಕರ್ಕೊಂಬಂದು ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಇದನ್ನೆಲ್ಲ ವಿತರಿಸಿ ಹೇಳ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು. ಇನ್ನು ಇಲ್ಲಿ ಯಾರು ಭೇಟಿ ನೀಡಿಲ್ಲ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿಗೆ ಯಾರು ಬಂದಿಲ್ವ ಯಾರು ಆದಷ್ಟು ಬೇಗ ಇಲ್ಲಿ ಬಂದು ಇಲ್ಲಿರೋ ಅದೆಲ್ಲ ನೋಡಿ ಕೆಲವರಿಗೆ ಬರದೇ ಇರ್ತಾರಲ್ಲ ಅವರಿಗೆಲ್ಲ ಇದನ್ನು ಸುದ್ದಿ ಮುಟ್ಟಿಸ್ಬೇಕು ಅಂತ ನಾವು ಹೇಳ್ತೀವಿ. ಇಯರ್ಲಿ ಇಯರ್ಲಿ ಬರ್ತಾ ಇರ್ತೀವಿ. ಆಗಸ್ಟ್ 15 ಜನವರಿ 26 ಫ್ಲವರ್ ಶೋ ಎಲ್ಲ ವರ್ಷ ಇರುತ್ತೆ ಅಂತ ಗೊತ್ತು. ಒಂದು ಹಲೇ 4-5 ಟೈಮ್ ಬಂದಿದ್ದೀವಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ನಾವು ಕನ್ನಡಿಗರಾಗಿ ಇದ್ದದೆಲ್ಲ ನೋಡಬೇಕು. ಕೇಳ್ಕೊಳ್ಳೋದು ಏನಪ್ಪ ಅಂದರೆ ನಮ್ಮ ಕನ್ನಡಿಗರಲ್ಲಿ ಎಲ್ಲರಿಗೆ ಬನ್ನಿ, ವರ್ಷಕ್ಕೊಂದೇ ಸಲ 2 ಸಲ ಆಗುತ್ತೆ, ಬಂದು ನೋಡಿ ಚೆನ್ನಾಗಿರುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದರಲ್ಲೂ ನಮ್ಮ ಬಸವಣ್ಣವ್ರ ಬಗ್ಗೆ ಮಾಡಿದ್ದಾರೆ, ಜಾತಿ ಭೇದ ಭಾವ ಏನೂ ಇಲ್ಲ. ಆಗಿನ ಕಾಲದಲ್ಲಿ 12 ಶತಮಾನದಲ್ಲಿ ಜಾತಿ ಭೇದ ಭಾವ ಇಲ್ಲದಂಗೆ ಮಾನವ ಕುಲ ಎಲ್ಲ ಒಂದೇ ಅಂತ ಹೇಳಿದಂತಹ ಮಹಾನುಭಾವರು. ಬಸವಣ್ಣವ್ರದ್ದು ಯಾವುದೇ ವಚನ ಹೇಳ್ಬೋದಾ? ಹೇಳ್ತೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರಿಲ್ಲವಯ್ಯ, ಇದೇ ಕೂಡಲ ಸಂಗಮ ದೇವನೊಲಿಸುವ ಪರಿ. ಮುಂಬರುವ ದಿನಗಳಲ್ಲಿ ಯಾವ ಥರ ಥೀಮ್ ತರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಮುಂಬರುವ ದಿನಗಳಲ್ಲಿ ಯಾವ ಥರ ಥೀಮ್ ಅಂದರೆ ಅದೇ ಎಲ್ರಿಗೂ ಸಮಾನತೆ. ಯಾವುದೇ ನಮ್ಮ ಬಸವಣ್ಣ ಯಾವ ರೀತಿ ಹೇಳಿದಾರೋ ಜಾತಿ ಭೇದ ಭಾವ, ಆಗಿನ 12 ಶತಮಾನದಲ್ಲೇ ಅಲ್ಲೇ ಬಸವಣ್ಣವ್ರು ಹೇಳಿದ್ದಾರೆ ಮೇಡಮ್ ಯಾವ ಥರ ಇರಬೇಕು ಏನಿರಬೇಕು. ಅನುಭವ ಮಂಟಪ ನಾವು ಇನ್ನೂ ಇವಾಗ ಕಟ್ಕೊಂತದ್ದು ಅವ್ರ ಅಲ್ಲಿ ಅವಾಗಲೇ 12 ಶತಮಾನದಲ್ಲಿ ಆ ಥಿಂಕ್ ಮಾಡಿದ್ದಾರೆ ಅವ್ರು. ಅದು ಜಾತಿ ಭೇದ ಭಾವ ಏನೂ ಇಲ್ಲದಂಗೆ ಎಲ್ರಿಗೂ ಸಮಾನತೆಯಾಗಿರಬೇಕು. ಯಾರು ನಾವು ಆ ಜಾತಿ ಕೆಳ ಜಾತಿ ಮೇಲ್ ಜಾತಿ ಅಂತ ಹೊಡೆದಾಡಬಾರ್ದು. ಈಗೇನು ಮಾಡಿದ್ದಾರೆ ಹೆಣ್ಣು ಒಂದು ಗಂಡು ಅಷ್ಟೇ, ಎಲ್ಲ ಭೇದ ಭಾವ ಮರೆತು ನಾವೆಲ್ಲರೂ ಒಂದೇ, ಒಗ್ಗಟ್ಟಲ್ಲಿ ಜೀವನ ಮಾಡಬೇಕು. ಇನ್ನು ಯಾರು ಇಲ್ಲಿಗೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿಲ್ಲ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಬಂದಿರದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಆ್ಯಕ್ಚುಲಿ ಮನೇಲಿ ಇದ್ದು ಇದು ಬೇಜಾರಾಗುತ್ತೆ. ಬೆಂಗಳೂರಲ್ಲಿ ಏನಪ್ಪ ಅಂದರೆ ಜನ ಬರೇ ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬರ್ತಾರೆ, ದಿನ ಇದೇ ಆ್ಯಕ್ಟಿವಿಟೀಸು, ಏನಾಗಲ್ಲ. ಒಂದಿನ ರಜೆ ಹಾಕ್ಬಿಟ್ಟು ಹೆಂಗಿದ್ರು ಗೌರ್ಮೆಂಟ್ ಹಾಲಿಡೇನೇ ಅಲ್ವಾ 26-15, ಒಂದಿನ ಫ್ಯಾಮಿಲಿ ಕರ್ಕೊಂಬಂದು ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಇನ್ನೂ ವಿವಿಧ ಪ್ಲೇಸ್ಗಳಿದ್ದಾವೆ, ಲಾಲ್ಬಾಗು ಸ್ವಲ್ಪ ಚೆನ್ನಾಗಿದೆ. ಅದರಲ್ಲಿ ಫ್ಲವರ್ ಶೋ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ನೋಡಿ, ಕ್ರೌಡ್ ಎಲ್ಲ ಹೆಂಗಿದೆ ಅಲ್ವಾ. ಫ್ಲವರು ಮತ್ತು ಫಾಕ್ ಥರ ಎಲ್ಲ ಬರೋ ಥರ ಮಾಡಿದರೆ ಸಖತ್ತಾಗಿದೆ. ಬನ್ನಿ ಎಲ್ಲರೂ ನೋಡಿ, ಚೆನ್ನಾಗಿದೆ, ಎಂಜಾಯ್ ಮಾಡಿ. ಈ ವರ್ಷ ಬಸವಣ್ಣ ಅವರ ಕಾನ್ಸೆಪ್ಟ್ ತಂದಿದ್ದಾರೆ, ಏನು ಅನ್ನಿಸ್ತಿದೆ ನಿಮಗೆ? ಇಲ್ಲ, ತುಂಬ ಖುಷಿ ಅನ್ನಿಸ್ತಾ ಇದೆ. ವಚನ ಸಾಹಿತ್ಯದ ಬಗ್ಗೆ ಜನಗಳಿಗೆ ಗೊತ್ತಾಗಲಿ ಅಂತ. ಈಗಿನ ಮಕ್ಕಳಿಗೆ ಇನ್ನೂ ಏನು ಸರಿಯಾಗಿ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಜ್ಞಾನ ಕೊಡೋದಾಗಲಿ ಅರಿವು ಕೊಡೋದಾಗಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಪ್ರತಿ ವರ್ಷ ಒಂದೊಂದು ಆಗಸ್ಟ್ 15 ಒಂದು ಸರ್ತಿ ಮಾಡ್ತಾರೆ, ಆಮೇಲೆ 26 ಒಂದು ಸರ್ತಿ ಮಾಡ್ತಾರೆ. ಪ್ರತಿ ವರ್ಷ 2 ಸರ್ತಿ ಸರ್ಕಾರದವರು ಸರಿಯಾಗೇ ಮಾಡ್ತಿದ್ದಾರೆ. ಕರೆಕ್ಟ್ ಇದೆ, ಇದು ಹಿಂಗೆ ಇರಬೇಕು. ಆಮೇಲೆ ನಮ್ಮ ವಚನಕಾರರು ಯಾರ್ಯಾರು ಇದ್ದಾರೆ ಅಂತ ಮಕ್ಕಳಿಗೆ ಗೊತ್ತಾಗಬೇಕಲ್ಲ. ಸರ್, ಗೊತ್ತಾದರೆ ಮಕ್ಕಳಿಗೆ ಓಹೋ ಹೀಗಿತ್ತ ಹೀಗಿಲ್ವಾ ಅವೆಲ್ಲ ಪರಿಚಯ ಆಗ್ತದೆ. ಅದರಂತೆ ಒಳ್ಳೆಯದೇ ಇದು. ನಾವು ಎಷ್ಟು ಹೇಳ್ತೀವಿ ಸ್ಕೂಲ್ನಾಗ ಹೇಳಿದ್ರು ಕೂಡ ಅಲ್ಲವೇ ಮಕ್ಕಳಿಗೆ ಮರ್ತೋಗ್ಬಿಡ್ತದೆ, ಜಲ್ದಿ ಬೇಗ ಮರ್ತೋಗ್ಬಿಡ್ತಾರೆ. ಇದೆಲ್ಲ ನೋಡ್ತಾ ಇದ್ದರೆ, ಫೋಟೋಸ್ ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಅನುಕೂಲ ಮಕ್ಕಳಿಗೆ ನೆನಪಲ್ಲಿ ಉಳಿಯುತ್ತೆ ಅಲ್ವಾ. ಒಳ್ಳೆ ಕೆಲಸ ಮಾಡ್ತಾರೆ, ಭಾಳ ಖುಷಿ. ಮತ್ತೆ ನೋಡ್ಬೇಕು ಅನ್ಸುತ್ತೆ ಮಕ್ಕಳಿಗೆ ಈ ರೀತಿ ಬಸವಣ್ಣ ಕಾಲದಲ್ಲಿ ಈ ರೀತಿ ಇತ್ತು ಅಂತ ಮತ್ತೆ ಮತ್ತೆ ಅವ್ರಿಗೆಲ್ಲ ನೆನಪಾಗತ್ತೆ, ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಅದು ಒಳ್ಳೆಯ ಕಂಪ್ನಿ ಅವ್ರದ್ದೆಲ್ಲ ಮಾಡಿದ್ದು ಒಳ್ಳೆಯದೇ.
ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ಈ ಥರ ಮಾಡಿದಾಗ ಮಕ್ಕಳು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವಾಗ ಅವರಿಗೆ. ಅಲ್ಲಿವರೆಗೂ ಪಸ್ತು ಬರೀ ಪಸ್ತಿಂದ ಏನೂ ಗೊತ್ತಾಗಲ್ಲ ಅವರಿಗೆ. ಈ ಥರ ಮಾಡಿದ್ರೆ ಹೆಚ್ಚು ಅವರಿಗೆ ಜ್ಞಾನ ಬರ್ತದೆ. ಪ್ರತಿಯೊಬ್ಬರಿಗೂ ನಮ್ಮ ಕೂಡಲ ಸಮಕ್ಕೆ ಹೋಗಿ ನೋಡೋಕ್ಕಾಗಲ್ಲ. ಇಲ್ಲಿ ಬೇಕಾ ಹೋಗದೇ ಇರೋರಿಗೆಲ್ಲ ಇಲ್ಲೆಲ್ಲ ಅರ್ಥ ಆಗತ್ತೆ ಅಲ್ಲಿ ಆಗಿದೆ ಅಂತ. ಪ್ರಶ್ನೆಗಳು ಕೂಡ ಹುಟ್ಕೊಳುತ್ತೆ ಮಕ್ಕಳಿಗೆ, ಇದು ಎಲ್ಲಿತ್ತು, ಇದು ಏನು ಕತೆ, ಇದು ಯಾಕೆ ಮಾಡಿದ್ದಾರೆ ಅಂತ. ಆಮೇಲೆ ಅಪ್ಪ ಅಮ್ಮಗೂ ಹೇಳಬೇಕು ಅನಿಸುತ್ತೆ. ಇದು ಒಂದು ಥರ ಏನಂದರೆ ದೃಶ್ಯ ಮಾಧ್ಯಮ ಈಗ ಕೊಡ್ತಾ ಇದ್ರೆ ಒಳ್ಳೆ ಅನುಕೂಲ, ಮಕ್ಕಳಿಗೆ ಮಾತ್ರ ಒಳ್ಳೆ ಇದು ಜ್ಞಾನ ನಾಲೆಜ್ ಚೆನ್ನಾಗಿ ಸಿಗ್ತದೆ, ಭಾಳ ಖುಷಿ ಆಗ್ತದೆ. ವರ್ಷ ವರ್ಷ ಇದೇ ಥರ ಬೇರೆ 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 ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು, ಎಲ್ಲರಿಗೂ ಚೆನ್ನಾಗಿ ಸಿಗ್ತದೆ, ಖುಷಿ ಆಗ್ತದೆ ನಮಗೆ ವಚನ ಸಾಹಿತ್ಯದ ಬಗ್ಗೆ. ಓಕೆ, ಬಸವಣ್ಣ ಅವ್ರದ್ದು ಯಾವುದಾದ್ರೂ ಒಂದು ವಚನ ಹೇಳೋಕ್ಕಾಗತ್ತಾ? ಕರುಣವರಲ್ಲಿ ಪುಷ್ಪವನೊಳ್ಳೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಳ್ಳೆಯ ನೀನು, ಅರಿವು ಕಂಠಿರೆಯದವರಲ್ಲಿ ನೊಳ್ಳಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಳ್ಳೆಯ ನೀನು, ಹರಿನಾಮಿಗಳಲ್ಲದವರಲ್ಲಿ ನೈವೇದ್ಯವನೊಳ್ಳೆಯ ನೀನು, ಹರಿನಾಮಿಗಳಲ್ಲದವರಲ್ಲಿ ನೈವೇದ್ಯವನೊಳ್ಳೆಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ಕಮಲವಿಲ್ಲದವರಲ್ಲಿರಲಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರ ಸ್ಥಳದಲ್ಲಿ ಇಂಬಗುಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಚೆನ್ನ ಮಲ್ಲಿಕಾರ್ಜುನ. ಎಲ್ಲಿಂದ ಬರ್ತೀರಿ? ಜೈಪುರ. ಈ ಫಲಪುಷ್ಪ ಪ್ರದರ್ಶನ ಏನು ಅನ್ನಿಸ್ತಿದೆ ನಿಮಗೆ, ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆ. ಬಸವ ಸಾಹಿತ್ಯದ ಬಗ್ಗೆ, ಬಸವಣ್ಣವ್ರ ವಚದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದಾರೆಲ್ಲ, ತುಂಬ ಚೆನ್ನಾಗಿದೆ. ಬಸವಣ್ಣವ್ರದ್ದು ಅಷ್ಟೇ ಭಾಳ ಚೆನ್ನಾಗಿದೆ, ಒಳ್ಳೆ ಆಧ್ಯಾತ್ಮಿಕ ತೋರಿಸ್ತಾ ಇದ್ದಾರೆ. ಬಸವಣ್ಣವ್ರದ್ದು ವಚನ ಹೇಳ್ತೀನಿ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರಿದು ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನವಾದ ಒಡನೆ ನುಡಿಬನು ಹಿಮ್ಮನವಾದ ನುಡಿಯನು, ಆಣಿಯ ಸೋಲ ಅರಾಣಿಯ ಗೆಲ್ಲ ಎಂತ ಬಲುಜಾಣ ನೋಡವ್ವ ನಮ್ಮ ಕುಡಲ ಸಂಗಮ ದೇವರದು. ಈ ಪ್ರಪಂಚ ಅನ್ನೋ ಒಂದು ಅಂಗಡಿ ಮೇಲೆ ಭಗವಂತನ ಕೂತಿದ್ದಾನೆ, ನಾವು ಮಾಡೋ ಪಾಪ ಕರ್ಮಕ್ಕೆ ತಕ್ಕಂತೆ ನಮಗೆ ಕೊಡ್ತಾನೆ, ಅರ್ಧಾಣಿನೂ ಗೆಲ್ಲಲ್ಲ ಅರ್ಧ ಸೋಲಲ್ಲ ಅಂತ ಒಂದು ಬಸವಣ್ಣವರು ವಚನ ಸಾಹಿತ್ಯದ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ವಚನ. ಮುಂಬರುವ ದಿನಗಳಲ್ಲಿ ಯಾವ ಥರ ಥೀಮ್ ತರಬೇಕು ಅಂತ ನೀವು ಅನ್ಕೊಂತೀರಾ? ಇವತ್ತಿನ ಒಂದು ಯುವಕರಿಗೆ ಬಸವ ಸಾಹಿತ್ಯ, ಬಸವ ವಚನ, ವಚನಧಾರೆನ ಅವ್ರಿಗೆ ತೋರಿಸ್ಬೇಕು, ವಚನಗಳು ಕಲಿಬೇಕು, ವಚನದಲ್ಲಿ ಇರ್ತಕ್ಕಂಥ ಅರ್ಥ ತಿಳ್ಕೊಂಡು ಬದುಕಿದ್ರೆ ಜೀವನದಲ್ಲಿ ಮೇಲಕ್ಕೆ ಬರ್ತಾರೆ. ಒಳ್ಳೆ ವಚನ ಸಾಹಿತ್ಯದಲ್ಲಿ ಯುವಕರಿಗೆ ಭಾಳ ತಿಳ್ಕೊಳೋಂಥದ್ದಿದೆ, ಒಂದೊಂದು ವಚನದಲ್ಲೂ ಒಂದೊಂದು ಅಗಾಧವಾದ ಅರ್ಥ ಇದೆ, ಅರ್ಥ ತಿಳಿಬೇಕು. ವಚನ ಒಗಟಿದ್ದಾಗೆ ಆ ಒಗಟನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಅರ್ಥಗರ್ಭಿತವಾಗಿದೆ ವಚನ ಸಾಹಿತ್ಯ. ಇವತ್ತಿನ ಯುವಕರಿಗೆ ಅತ್ಯವಶ್ಯಕವಾಗಿ ಇದು ವಚನ ಸಾಹಿತ್ಯ ಬೇಕೇ ಬೇಕು. ಇವತ್ತಿನ ಯುವ ಪೀಳಿಗೆಗೆ ಎಲ್ಲರಿಗೂ ಅಷ್ಟೇ, ವಚನ ಸಾಹಿತ್ಯ ತುಂಬ ಚೆನ್ನಾಗಿದೆ, ಅಧ್ಯಯನ ಮಾಡಿದ್ರೆ ತುಂಬ ಮೇಲ್ಮಟ್ಟಿಗೆ ಬರ್ತಾರೆ ಜನ. ಡಿಸ್ಟ್ರಿಕ್ಟ್ ತರೀಕೆರೆ ತಾಲೂಕು. ಈ ವರ್ಷದ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಏನಂತೀರಾ? ತುಂಬ ಚೆನ್ನಾಗಿದೆ, ತುಂಬ ವೆರೈಟೀಸ್ ಆಗಿ ಚೆನ್ನಾಗಿ ವಿಧ ವಿಧವಾದ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ. ಮಾಡಿದಂಥವರಿಗೆ ಮತ್ತು ಇಲ್ಲಿರೋರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ಬಸವಣ್ಣನವರ ಒಂದೆರಡು ವಚನ ಹೇಳ್ತೀವಿ. ಕಾಯಕವೇ ಕೈಲಾಸದ್ದು, ತಂದೆ ನೀನೇ, ತಾಯಿ ನೀನೇ, ಬಂಧು ನೀನೇ, ಬಳಗ ನೀನೇ,
ನೀನಿಲ್ಲದೆ ಬೇರೆ ಯಾರೂ ಇಲ್ಲ, ಕೂಡಲ ಸಂಗಮ ದೇವ ನನ್ನಲ್ಲ ದಯ್ಯ ಅಂತ ಕೊಡಲ ಸಂಗಮ ದೇವರು ಬಸವಣ್ಣನವರು ತಿಳಿಸಿರುತ್ತಾರೆ. ಮತ್ತು ಕಲಬೇಡ ಕುಳಬೇಡ ಉಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ಇದಿರು ಅಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ. ಹಾಗೆ ಅದೇ ಥರ ನಾವು ಈ ಹೂ ಚೆನ್ನಾಗಿಲ್ಲ ಆ ಹೂ ಚೆನ್ನಾಗಿಲ್ಲ ನಾವು ಅಂತ ಹೂವನ್ನು ಮಾಡಿರೋವಂಥರನ್ನು ನಾವು ಅಳಿಸಬಾರ್ದು. ಈ ಥರ ಮಾಡಿದಾರಲ್ಲ ಅಂತೇಳಿ ನಮ್ಮ ಮನಸ್ಸಿಂದ ಅವರಿಗೆ ನಾವು ಆಶ್ವಾಸನೆ ಕೊಡಬೇಕು. ದೇವರು ಅವರಿಗೆಲ್ಲರಿಗೂ ಒಳ್ಳೆಯದು ಮಾಡಿ. ಅಂದರೆ ನೆಕ್ಸ್ಟ್ ಮುಂದೆ ಬರುವ ಈ ಥರ ನೆಕ್ಸ್ಟ್ ಮುಂದೆ ಈ ಥರ ಫಲಪುಷ್ಪ ಪ್ರದರ್ಶನ ನಡೆಯುತ್ತಲ್ಲ, ಇನ್ನು ಯಾವ ಥರ ಕಾನ್ಸೆಪ್ಟ್ ತರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಕಾನ್ಸೆಪ್ಟ್ ತರಬೇಕು ಅಂದರೆ ಎಲ್ಲ ಥರದ್ದು ತಂದಿದ್ದಾರೆ, ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು. ಎಲ್ಲ ಥರದ್ದು ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ, ಇಂಥ ಬಗೆಯ ಹೂವು ಇಲ್ಲ ಅನ್ನೋದೇ ಇಲ್ಲ. ಇನ್ನೂ ಬೇರೆ ಬೇರೆ ವಿಧವಾದ ತರಬೇಕು ಅನ್ನಂಗಿದ್ರೆ ಅಮೇರಿಕಿಂದ ತರಬೇಕಂದ್ರೆ ಅಲ್ಲಿದ್ದ ಚೆನ್ನಾಗಿದೆ ಹೂವು, ಅಲ್ಲಿಂದ ತರಬೇಕು ಅನ್ನೋ ನಮಗೊಂದು ಇಷ್ಟ ಆಗಿದೆ, ಅಲ್ಲಿಂದ ತರ್ರಿ. ಆಮೇಲೆ 75ನೇ ವರ್ಷದ ಗಣರಾಜ್ಯೋತ್ಸವದ ಎಲ್ಲ ಜನತೆಗೂ ಎಲ್ಲ ಗಣ್ಯರಿಗೂ ನನ್ನ ವಂದನೆ. ಹಾಯ್ ಸರ್. ಹಾಯ್ ಮ್ಯಾಮ್. ಹಾಯ್. ಯುವರ್ ನೇಮ್? Mia. Your name? Josh. Okay. From which country are you from? UK. Okay. What's your opinion about this flash show? It's just really nice to find such a sanctuary in the middle of the city, really. Place to get away. Colours are amazing. Just really well done. The trees must be so old as well. I mean, there's really nice variation and stuff. Very impressed. Really, really cool. We got very lucky because this is only on for a couple of days, isn't it? We only got here yesterday and we did not know it was here. So we feel so lucky. Yeah, man. Yes. Yeah, no, that's really nice. Very impressed. Definitely come again. What theme you should be brought next year? Theme? We don't know. I'll be very presumptuous to say. We would not know anything better than this. Yeah. Nice to talking with you, ma'am. Thank you. ನಾನು ಕಲಬುರಗಿಯಿಂದ ಕುಟುಂಬ ಸಮೇತ ಬಂದಿದ್ದು. ಇದು 12ನೇ ಶತಮಾನದ ಬಸವಾದಿ ಶರಣರ ಇಲ್ಲಿ ಫಲಪುಷ್ಪದಲ್ಲಿ ಕಾರ್ಯಕ್ರಮ ನಡೀತಾ ಇರುವುದರಿಂದ ತುಂಬ ದೂರದಿಂದ ಬಂದು ಸಂತೋಷ ಪಡ್ತಾ ಇದ್ದೀವಿ. ನಮ್ಮ ಮೊಮ್ಮಕ್ಕಳಾದಂಥ ಉತ್ಕರ್ಷ ಮತ್ತು ಮೊಮ್ಮಗಳು ಉನ್ನತಿ ಈಗ ಒಂದು ಬಸವಣ್ಣವರ ವಚನವನ್ನು ಪ್ರಸ್ತುತಪಡಿಸ್ತಾಳೆ, ಹಾಡ್ತಾಳೆ. ನಮಗೆ ಈ ಗಳಿಗೆ ತುಂಬ ಸಂತೋಷ ನೀಡಿದೆ. ನಾವು ಕೂಡ ಉತ್ತರ ಕರ್ನಾಟಕದವರೇ. ನಮ್ಮ ಕಲಬುರಗಿಯಿಂದ ಕೇವಲ 85 ಕಿಲೋಮೀಟರ್ ಬಸವ ಕಲ್ಯಾಣ ದೂರು. ಅಲ್ಲಿಯ ಒಂದು 800-850 ವರ್ಷಗಳ ಹಿಂದೆ ಆಗೋದಂಥ ಘಟನೆಗಳ ನೋಡಿ ತುಂಬ ಸಂತೋಷ ಆಯಿತು. ಈಗ ನಮ್ಮ ಮೊಮ್ಮಗಳು ಉನ್ನತಿ ಒಂದು ಹಾಡು ಹಾಡ್ತಾಳೆ, ಇದು ಒಂದು ಒಂದು ವಚನ ಹೇಳ್ತಾಳೆ. From Delhi. Okay. What is your opinion about this? This is my first time I visited this place, and this is a marvelous place I can dream of. More than I can dream of, this is a little more awe I find this place. And this is a very nice place, and I have also visited the Mughal Garden Amrit Udyan in Rashtrapati Bhavan in Delhi. But it is a very different variety and different vast variety of flowers. And I come here, my dream come fulfilled here. I feel much better, and much so I am delighted that you have bring this this place is a heaven on earth, I feel like. So it's a nice place, and I recommend all the people from North India to come and visit this place, or my relatives or my friends or whatever I meet people, I will recommend 100% to come here and visit this place. This is a different time, that this is the only flower themes are there. I need some type of harmony, you can say, some type of others which give message to the society also. If flower can do this thing, this is a marvelous thing, because if some sick people feel good here, I am also feeling good.
So if some Sikh people come here and they find energy, so they are different combination of flowers and rhythm and sound also. And this is a shower you are seeing. This also is themed just like Miss Morning in the hills of Nandi Hills or other place I will visit. So I feel like this, that I am on the hills of. Okay, ella green green ag bandidra nim kayal board bere ide nim concept eno anta tilkomboda madam? Now one CSR activity mail bandidivi Tata Realty anta company idrinda bandirudu sahas anta ond NGO kadeinda Tata Realty nor sponsor maadi bandirudu. ಲಾಲ್ ಬಾಗ್ ಶೋ ಹೇಗೆ ನಮ್ದು ಥೀಮ್ ಇರೋದು ಲಿಟ್ರಿಂಗ್ ಬಗ್ಗೆ, ಅಂದರೆ ಲಿಟ್ರಿಂಗ್ ಇಸ್ ಪ್ರೊಹಿಬಿಟೆಡ್ ಥರ. ಸೊ ವಿ ಆರ್ ಕಮ್ ವಿ ಹ್ಯಾವ್ ಕಮ್ ಫಾರ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ನಾಟ್ ಟು ಎಲ್ಲ ಎಲ್ಲ ಕಡೆ ಕಸಾನ ಮತ್ತು ಪ್ಲಾಸ್ಟಿಕ್ ಐಟಮ್ಸ್ನ ಹಾಕಬಾರ್ದು ಅನ್ನೋದನ್ನ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಲಾಲ್ ಬಾಗ್ ಶೋ ಫಲಪುಷ್ಪ ಪ್ರದರ್ಶನ ಹೇಗೆ ಅನ್ನಿಸ್ತಿದೆ ನಿಮಗೆ? ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಈ ವರ್ಷ ಬಸವಣ್ಣ ಅವ್ರ ಕಾನ್ಸೆಪ್ಟ್ ತಂದಿದ್ದಾರೆ, ಏನು ಅನಿಸ್ತಿದೆ ಬಸವಣ್ಣ ಅವ್ರ ಬಗ್ಗೆ ಏನಾದರೂ ಮಾತಾಡಿ? ಹಾಂ, ಬಸವಣ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಓಕೆ, ಮುಂಬರುವ ದಿನಗಳಲ್ಲಿ ಇನ್ನು ಯಾವ ಥರ ಕಾನ್ಸೆಪ್ಟ್ ತರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಅಂದ್ರೆ ಇವಾಗ ಬಸವಣ್ಣ ಅವ್ರ ಕಾನ್ಸೆಪ್ಟ್ ತಂದಿದ್ದಾರೆ, ನೆಕ್ಸ್ಟ್ ಇನ್ ಯಾವ ತರ ಕಾನ್ಸೆಪ್ಟ್ ತರಬೇಕು ಅಂತ ನಿಮ್ಮ ಒಪಿನಿಯನ್? ನಮ್ದು ಆಸೆ ಏನು ಅಂದ್ರೆ ಈ ವರ್ಷ ಇಸ್ರೋದ್ದು ಲಾಂಚ್ ಆಯ್ತು, ಲಾಸ್ಟ್ ಇಯರ್ ಮಾಡಿದ್ರು, ಈ ವರ್ಷ ಮತ್ತೆ ಅದ್ರ ಬಗ್ಗೆ ಮತ್ತೆ ಅಥವಾ ಏನಾದರೂ ಒಂದು ಥೀಮ್ ಚಿ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಸೊ ಅದು ಒಂದು ಖುಷಿ ಇದೆ. ಸೊ ನಾನು ಸುಮಾರು 15 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ಸೊ ಏನಾದರೂ ಹೊಸ ಥೀಮ್ ಇರುತ್ತೆ, ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಬಸವಣ್ಣ ಅವ್ರದ್ದು ಡೆಫಿನೆಟ್ಲಿ ಒಂದು ಅನುಭವ ಮಂಟಪ. ಸೊ ನಮಗೊಂಥರ ಅನುಭವ ಚೆನ್ನಾಗಿದೆ. ಬಸವಣ್ಣ ಅವ್ರ ವಚನಗಳು ಯಾವುದಾದ್ರು ಹೇಳ್ಬೋದಾ? ಓಕೆ, ಇನ್ನು ಯಾರ್ಯಾರು ಈ ಭೇಟಿ ನೀಡಿಲ್ಲ ಇಲ್ಲಿಗೆ, ನೀವು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಬಂದು ನೋಡಿ. ಸೊ ಯಾಕೆ ಹೇಳೋಕ್ಕೆ ಅಂತ ಬಂದು ನೋಡ್ಬೇಕು. ಸೊ ನಾವು ಹೇಳಿದ್ರೆ ಒಂಥರ ಬ್ರ್ಯಾಂಡಿಂಗ್ ಆಗ್ಬಿಡುತ್ತೆ. ಸೊ ಬಂದು ನೋಡಿ ಅನುಭವಿಸ್ಬೇಕು ಅನುಭವ ಮಂಟಪ ಯಾವ ಥರ ಇರುತ್ತೆ ಅಂತ ನೋಡ್ಬೇಕಿಲ್ಲ. ಈ ವರ್ಷ ಗಣರಾಜ್ಯೋತ್ಸವಕ್ಕೆ ಲಾಲ್ಬಾಗ್ನಲ್ಲಿ ಆಯೋಜಿಸಲಾಗಿರುವಂತಹ ಫಲಪುಷ್ಪ ಪ್ರದರ್ಶನ ಎಷ್ಟು ಅದ್ಭುತವಾಗಿತ್ತು ಅಂತ, ಈ ವರ್ಷದ ಕಾನ್ಸೆಪ್ಟ್ ಬಸವಣ್ಣ ನೋಡಲು ಎರಡು ಕಣ್ಣು ಸಾಲದು. ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ, ಇನ್ನು ಬಂದಿಲ್ಲ ಅಂದರೆ ದಯವಿಟ್ಟು ಭೇಟಿ ನೀಡಿ ಎಂಜಾಯ್ ಮಾಡಿ. ಕ್ಯಾಮ್ರಾಮನ್ ಕೌಶಿಕ್ ಜೊತೆ ದಿಶಾ ಆಚಾರ್, ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.